ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ನಾವು SSLC ಪರೀಕ್ಷೆ 2021 ಜುಲೈನಲ್ಲಿ ನ್ಯೂ ಪ್ಯಾಟರ್ನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ರೆಡಿ ಆಗಬೇಕಾಗಿದೆ. ಸೊ ಇವತ್ತು ನಾನು ತೃತೀಯ ಭಾಷೆ ಹಿಂದಿಯಲ್ಲಿ ಒಂದು ವ್ಯಾಕರಣದ ಪಾಠವನ್ನು ತಂದಿದ್ದೀನಿ, ಅದುವೇ ಪ್ರೇರಣಾರ್ಥಕ ಕ್ರಿಯಾ ಅಂತ. ಸೊ ಈ ಪಾಠದಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನಲ್ಲಿ ಒಂದು 22 ಪ್ರಶ್ನೆಗಳಿದ್ದಾವೆ. ಸೊ ನೋಡ್ಕೊಂಡು ಬರೋಣ ಎಲ್ಲ ಬಗೆಯ ಒಂದು ಪ್ರಶ್ನೆಗಳು ಇದ್ದಾವೆ. ಸೊ ಇದರಿಂದ ನಿಮ್ಮ ಅಧ್ಯಯನದಲ್ಲಿ ಈ ಒಂದು ವಿಡಿಯೋ ಸಹಕಾರಿ ಆಗ್ತದೆ ಅಂತ ಭಾವಿಸ್ತಾ, ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ತಾವು ಹೊಸಬರಾಗಿದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನ್ ತನಗೆ ಮೊದಲಿಗೆ ಸಿಗತ್ತೆ. ಅಷ್ಟೇ ಅಲ್ಲದೆ ನೀವುಗಳು ನನ್ನನ್ನು ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಬಂದು ಸೇರಿಕೊಳ್ಬೋದು. ಆ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಟ್ಟಿದ್ದೀನಿ, ಅದನ್ನು ತಾವು ಕ್ಲಿಕ್ ಮಾಡಿ ಬಂದು ಸೇರ್ಬೋದು. ಇದಕ್ಕಿಂತ ಮುಂಚಿನ ಪಾಠಗಳ ವಿಡಿಯೋಗಳನ್ನು ತಾವುಗಳು ನೋಡಬೇಕಾದ್ರೆ ಮೇಲೆ ಒಂದು ಐಕಾರ್ಡಲ್ಲಿ ಪ್ಲೇಲಿಸ್ಟ್ ಸಜೆಸ್ಟ್ ಆಗ್ತಾ ಇದೆ, SSLC ಹಿಂದಿ MCQ ಅಂತ, ಅದನ್ನು ಒತ್ತಿದ್ರೆ ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಹಿಂದಿಗಳನ್ನು ತಾವುಗಳು ನೋಡ್ಬೋದು. ಶುರು ಮಾಡೋಣ ತೃತೀಯ ಭಾಷೆ ಹಿಂದಿಯಲ್ಲಿ ಪ್ರೇರಣಾರ್ಥಕ ಕ್ರಿಯಾದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳ ಒಂದು ವಿಡಿಯೋದ ಸೀರೀಸ್. ಸೊ ಪಹಲ ಪ್ರಶ್ನೆ ಬಚ್ಚೋ, ನಿಮ್ನಲಿಖಿತ ಶಬ್ದವೊಮ್ಮೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಹೇ? ಕೆಳಗಿನ ಶಬ್ದಗಳಲ್ಲಿ ಯಾವುದು ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಆಗಿದೆ? ಆಯ್ಕೆಗಳು: ಪಲ ಹೇ ಪಡನ, ದೂಸರಾ ಹೇ ಪಡಾನ, ತೀಸರಾ ಹೇ ಪಡ್, ಯಾ ಚೌಥಾ ಹೇ ಪಡವಾನ. ಸೊ ನಾಲ್ಕರಲ್ಲಿ ಯಾವುದು ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಅಂದರೆ ಇಟ್ಸ್ ಆಪ್ಷನ್ ನಂಬರ್ 2, ಪಡಾನ. ಯಾಕಂದರೆ ಆನಾ ಪ್ರತ್ಯಯ ಬತ್ತಂದರೆ ಅದು ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪನೇ ಆಗಿರುತ್ತೆ. ಅಗಲ ಪ್ರಶ್ನೆ ಹೇ, ನಿಮ್ನಲಿಖಿತ ಶಬ್ದವೊಮ್ಮೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಹೇ? ಸೊ ಇಲ್ಲಿನೂ ಕೂಡ ಇರ್ತಕ್ಕಂಥ ಶಬ್ದಗಳಲ್ಲಿ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪವನ್ನು ಗುರುತಿಸಬೇಕಿತ್ತು. ಆಪ್ಷನ್ 1 ಕರ್, ಆಪ್ಷನ್ ದೂಸರ ಹೇ ಕರ್ಣ, ತೀಸರ ಹೇ ಕರಾನ, ಯಾ ಚೌಥಾ ಹೇ ಕರ್ವಾನ. ಅವ್ರ ಇಸ್ನೇ ಸಹಿ ಉತ್ತರ ತಾಕಿ ಬಚ್ಚೋ, ಆಪ್ಷನ್ 3 ಕರಾನ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಅಗ್ಲ ಪ್ರಶ್ನೆ ಬಿ ವಹಿ ಹೇ ಕಿ ಪ್ರಥಮ ಪ್ರೇರಣಾರ್ಥ ಕ್ರಿಯಾ ಶಬ್ದಕ್ಕೂ ಅಪ್ಪೋ ಪಚಾರಣ ಹೇ? ಈ ಪ್ರಶ್ನೆಯಲ್ಲಿನೂ ಕೂಡ ನಿಮಗೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪವನ್ನು ಗುರುತಿಸಬೇಕು. ಆಯ್ಕೆಗಳಿದ್ದಾವೆ: ಎಸ್ ಪಲಾವನ್ ಖುಷಿ, ದೂಸರ ಹಸಾನ, ತೀಸರ ಮಜಾಕ್, ಯಾ ಚೌಥಾ ಹಸಿ ಹೇ. ಸೊ ಈ ನಾಲ್ಕು ಶಬ್ದಗಳಲ್ಲಿನೂ ಕೂಡ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪವನ್ನು ಸಿಂಪಲ್ ಆಗಿ ಅದು ಆನಾ ಪ್ರತ್ಯಯದಿಂದ ಅಂತ್ಯಗೊಳ್ಳುತ್ತದೆ. ಸೊ ಅದಕ್ಕಾಗಿ ಇಲ್ಲಿ ಆನಾ ಪ್ರತ್ಯಯದಿಂದ ಅಂತ್ಯಗೊಂಡಿರ್ತಕ್ಕಂಥ ಶಬ್ದ ಯಾವುದಪ್ಪ ಅಂದ್ರೆ ಅದು ಹಸಾನ. ಸೊ ಇಟ್ಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 2, ಹಸಾನ. ಓಕೆ, ನೆಕ್ಸ್ಟ್ ಬಂತು ಮಿಲಾನ್ ಕಿಜಿ, ಹೊಂದಿಸಿ ಬರೆಯಿರಿ. ಸೊ ಮೊದಲಿಗೆ ನೋಡೋಣ ಎ ಮತ್ತು ಬಿ ಅಲ್ಲಿ ಏನಿದ್ದಾವೆ ಅಂತ. ಎಸ್ ಉಡನ ಇದೆ, ಈ ಕಡೆ ಉಠಾನ, ಉಠನ ಲಿಖಾನ, ಚಲನ ಉಡಾನ, ಲಿಖನ ಚಲಾನ. ಹಾಗಾದರೆ ಇಲ್ಲಿ ಕ್ರಿಯಾರೂಪದ ಮುಂದೆ ಏನು ಮಾಡಿದಾರಪ್ಪ ಅಂದ್ರೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪವನ್ನು ಹೊಂದಿಸಿಯನ್ನು ಬರಿಬೇಕಾಗಿತ್ತು. ಸೊ ನೋಡ್ಕೊಂಡು ಬರೋಣ ಒಂದೊಂದಾಗಿ. ಉಡನ, ಎಸ್ ಉಡನಾದ ರೈಟ್ ಏನಾಗತ್ತೆ? ಸಿ ಉಡಾನ. ದೆನ್ ಉಠನಾದ ಏನಾಗತ್ತೆ? ರೈಟ್ ಆಪ್ಷನ್ ಎ ಉಠಾನ. ಚಲನಾದ್ದು ಡಿ ಚಲಾನ, ಲಿಖನಾದ್ದು ಬಿ ಲಿಖಾನ. ಸೊ ಅದೇ ರೈಟ್ ಆನ್ಸರ್ ಇತ್ತು. ಎಸ್ ಆಪ್ಷನ್ ನಂಬರ್ 1 ಸಿ, 2 ಎ, 3 ಡಿ, ಅಂಡ್ ಫೋರ್ತ್ ಒನ್ ಈಸ್ ಬಿ. ಓಕೆ, ನೆಕ್ಸ್ಟ್ ಮಿಲಾನ್ ಕಿಜಿ, ಇದು ಕೂಡ ಹೊಂದಿಸಿ ಬರೆಯಿರಿ ಮಾದರಿ ಪ್ರಶ್ನೆ ಇದೆ. ಸೊ ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ ದ್ವಿತೀಯ ಪ್ರೇರಣಾರ್ಥಕ ಕ್ರಿಯಾರೂಪಗಳನ್ನು ಹೊಂದಿಸಿ ಬರೆಯೋದಿದೆ. ಸೊ ಜಿತ್ ಮುಂದೆ ಉಠವಾನ ಇದೆ, ಊಟ ಮುಂದೆ ಲಿಖವಾನ ಇದೆ, ಚಲ್ ಮುಂದೆ ಜಿತವಾನ ಇದೆ, ಲಿಖ್ ಮುಂದೆ ಚಲ್ವಾನ ಇದೆ. ಅವುಗಳನ್ನ ಸರಿಯಾಗಿ ಹೊಂದಿಸಿ ಬರೆದಾಗ ಏನಾಗ್ತದಪ್ಪ ಅಂದ್ರೆ ಜೀತ್ ಇದ್ದಿದ್ದು ಜಿತವಾನ, ಇಟ್ ಮೀನ್ಸ್ ಫಸ್ಟ್ ಒನ್ ಸಿ. ಸೆಕೆಂಡ್ ಊಟ್ ಇದೆ, ಊಟ್ ಉಟ್ವಾನ, ಎ ಇಸ್ ದ ರೈಟ್. ಚಲ್ ಇದೆ, ಚಲ್ವಾನ, ಡಿ ಇಸ್ ದ ರೈಟ್. ಲೀಕ್ ಇದೆ, ಲಿಖವಾನ, ಬಿ ಇಸ್ ದ ರೈಟ್ ಆಪ್ಷನ್. ಅದ್ರದ್ದು ಸರಿಯಾಗಿರ್ತಕ್ಕಂಥ ಒಂದು ಕೂಟ ಯಾವುದಾಗತ್ತಪ್ಪ ಅಂತಂದರೆ ಎಸ್ ಫಸ್ಟ್ ಒನ್ ಸಿ, ಸೆಕೆಂಡ್ ಒನ್ ಎ, ಥರ್ಡ್ ಒನ್ ಡಿ, ಆ್ಯಂಡ್ ಫೋರ್ತ್ ಒನ್ ಈಸ್ ಬಿ ಇಸ್ ದ ರೈಟ್ ಆಪ್ಷನ್. ನೆಕ್ಸ್ಟ್ ನಂಬರ್ 6, ನಿಮ್ನಲಿಖಿತ ಶಬ್ದವೊಮ್ಮೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಹೇ? ಇವುಗಳಲ್ಲಿನೂ ಕೂಡ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪವನ್ನು ಗುರುತಿಸಬೇಕು. ಫಸ್ಟ್ ಒನ್ ಜಿತಾನ, ಸೆಕೆಂಡ್ ಒನ್ ಜೀತಾನ, ಥರ್ಡ್ ಜೀತ್, ಯಾ ಫೋರ್ತ್ ಜಿತವಾನ. ದ ರೈಟ್ ಆಪ್ಷನ್ ಈಸ್ ನಂಬರ್ 1, ಜಿತಾನ ಈಸ್ ದ ರೈಟ್ ಆನ್ಸರ್. ಸೆವೆಂತ್ ಒನ್, ಪಡನ ಶಬ್ದಕ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಹೇ? ಪಡನ ಶಬ್ದದ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಯಾವುದು? ಪಡಾನ, ಪಢಾಯಿ, ಪಡ್, ಪಡವಾನ. ಸೊ ಪಡನ, ಪಢಾನ. ಸೊ ಇದು ಕೂಡ ರೈಟ್ ಆಪ್ಷನ್ ಈಸ್ ನಂಬರ್ 1, ಪಢಾನ ಈಸ್ ದ ಕರೆಕ್ಟ್ ಆಪ್ಷನ್. ಸೊ ಪಡನ ಇದೆ, ಸೊ ಇಲ್ಲಿನೂ ಕೂಡ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ ಶಬ್ದ
ಪಡಾನ ಇತ್ತು. ಸೊ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 8, ನಿಮ್ನಲಿಖಿತ ಶಬ್ದವೇ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಹೇ, ನಾಲ್ಕರಲ್ಲಿ ಯಾವುದು ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಅಂತ ಕೇಳಿದ್ದಾರೆ. ಆಯ್ಕೆಗಳನ್ನು ನೋಡೋಣ. ಆಯ್ಕೆಗಳು ಹೀಗಿದ್ದಾವೆ. ಎಸ್, ಫಸ್ಟ್ ಒನ್ ಸಜಾವಟ್, ಸೆಕೆಂಡ್ ಒನ್ ಖೇಲ್, ಥರ್ಡ್ ಒನ್ ಚಡಾಯಿ, ಯಾ ಫೋರ್ತ್ ಒನ್ ಲಿಖಾನ. ಸೊ ಇದರಲ್ಲಿಯೂ ಕೂಡ ಆನ ಪ್ರತ್ಯಯದಿಂದ ಅಂತ್ಯವಾಗಿರ್ತಕ್ಕಂಥ ಒಂದೇ ಶಬ್ದ ಇದೆ, ದಟ್ ಈಸ್ ಫೋರ್ತ್ ಒನ್ ಲಿಖಾನ. ಸೊ ಅದುವೇ ಉತ್ತರ, ಫೋರ್ತ್ ಒನ್ ಲಿಖಾನ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 9, ನಿಮ್ನಲಿಖಿತ ಶಬ್ದವೇ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಹೇ, ಇಲ್ಲಿನೂ ಕೂಡ ನಾಲ್ಕು ಶಬ್ದಗಳಲ್ಲಿ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪವನ್ನು ಗುರುತಿಸಬೇಕು. ಆಯ್ಕೆಗಳು ಬಂದು ಸೊ ಟಹರೋ, ಸೆಕೆಂಡ್ ಒನ್ ಚಡನ, ಥರ್ಡ್ ಒನ್ ಘಬ್ರಾಹಟ್, ಯಾ ಫೋರ್ತ್ ಒನ್ ಸಿಖಾನ. ಸೊ ಇಲ್ಲಿನೂ ಕೂಡ ಅನಾದಿಂದ ಶಬ್ದ ಅನಾದಿಂದ ಅಂತ್ಯಗೊಂಡಿರ್ತಕ್ಕಂಥ ಶಬ್ದ, ದಟ್ಸ್ ಒನ್ ಫೋರ್ತ್ ಒನ್ ಸಿಖಾನ. ಸೊ ಸಿಖಾನ ಇಸ್ ದ ರೈಟ್ ಆನ್ಸರ್. ಆಯ್ಕೆ 4, ಅನಾ ಪ್ರತ್ಯಯದಿಂದ ಅಂತ್ಯಗೊಂಡ್ರೆ ಅದು ಪ್ರಥಮ ಪ್ರೇರಣಾರ್ಥಕ, ವಾನಾದಿಂದ ಅಂತ್ಯಗೊಂಡ್ರೆ ಅದು ದ್ವಿತೀಯ ಪ್ರೇರಣಾರ್ಥಕ. ಸಿಂಪಲ್ ಆಗಿ ನೀವೇನು ಮಾಡ್ಕೊಳ್ಬೋದಪ್ಪ ಅಂದರೆ ತಿಳ್ಕೊಳ್ಬೋದು. ಎಸ್, ಈ ಥರದ್ದು ಆನ್ಸರ್ ನಂಬರ್ 4 ಸಿಖಾನ ಆಗಬೇಕು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 10, ನಿಮ್ನಲಿಖಿತ ಶಬ್ದವೊಮ್ಮೆ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪೆ, ಇವೆಲ್ಲ ಪ್ರಶ್ನೆಗಳು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳಿಂದ ನಾನು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಅಪ್ ಟು 2005 ಹಿಡಿದು ಸೆಪ್ಟೆಂಬರ್ 2020 ಎಲ್ಲ ಕ್ವಶನ್ ಪೇಪರ್ಸ್ಗಳನ್ನು ಇಲ್ಲಿ ಏನು ಮಾಡಿದ್ದೀನಿಪ್ಪ, ನಾನು ಕಲೆಕ್ಷನ್ ಮಾಡಿ ತಂದಿದ್ದೀನಿ. ಹೊಸ ಪ್ರಶ್ನೆಗಳು ಸಹಿತ ಇದ್ದಾವೆ. ಸೊ 10th ಆಪ್ಷನ್ಸ್ ಬಂತು, ಲೇಖನ್, ಲಿಖಾವಟ್, ಲಿಖಾನ, ಲಿಖಾಯಿ. ಸೊ ಇಲ್ಲಿ ಕೂಡ ಪ್ರಥಮ ಪ್ರೇರಣಾರ್ಥಕ ಅಂದರೆ ಆನ. ಸೊ ದ್ಯಾಟ್ ಈಸ್ ಲಿಖಾನ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ನಂಬರ್ 3 ಇಸ್ ಲಿಖಾನ. ನೆಕ್ಸ್ಟ್ 3rd, ನಿಮ್ಮ ಮೇಸೆ ಬೇಜೋಡೆ, ಬೇಜೋಡೆ ಅಂದರೆ ಏನಪ್ಪ ಅಂದರೆ ಗುಂಪಿಗೆ ಸೇರಿಲ್ಲ, ಇದರಲ್ಲಿ ಯಾವುದು ಜೋಡಿ ಇಲ್ಲ ಅಂತ ಅನ್ಕೋಬೇಕು. ಇದು ಒಂದೇ ಹೊರತಾಗಿರ್ತದೆ. ಸೊ ನೋಡುವ ಏನಿದ್ದಾವೆ ಅಂತ. ಫಸ್ಟ್ ಒನ್ ಉಠಾನ, ಸೆಕೆಂಡ್ ಒನ್ ಚಲಾನ, ಥರ್ಡ್ ಒನ್ ಲಿಖಾನ, ಫೋರ್ತ್ ಒನ್ ಲಿಖಾಯಿ. ಓಕೆ, ಸೊ ಏನಾಗುತ್ತೆ, ಉಠಾನ, ಚಲಾನ, ಲಿಖಾನ ಈ ಮೂರು ಏನದಪ್ಪ ಅಂದರೆ ಪ್ರಥಮ ಪ್ರೇರಣಾರ್ಥಕ ಇದ್ದಾವೆ, ಆದರೆ ಲಿಖಾನದಲ್ಲಿ ಆನಾದಿಂದ ಅಂತ್ಯಗೊಂಡಿಲ್ಲ. ಸೊ ಅದಕ್ಕಾಗಿ ಸೊ ನಾವು ಲಿಖಾಯಿಯನ್ನು ಏನು ಮಾಡ್ಬೋದು, ಈ ಗುಂಪಿನಿಂದ ಹೊರಗಡೆ ಇಡಬಹುದು. ಫೋರ್ತ್ ಒನ್ ಲಿಖಾಯಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 12, ನಿನ್ನ ಮೇಸೆ ಬೇಜೋಡೆ, ಇಲ್ಲಿನೂ ಕೂಡ ಯಾವುದು ಗುಂಪಿಗೆ ಸೇರಿಲ್ಲ ಅಂತ ಗುರುತಿಸಬೇಕು. ಆಯ್ಕೆಗಳಿದ್ದಾವೆ ಉಠುವಾನ, ಚಲಾನ, ಲಿಖ್ವಾನ, ಹಸ್ವಾನ. ನಾಲ್ಕು ಆಯ್ಕೆಗಳನ್ನು ನೋಡಿದಾಗ ವಾನ ಅಂತಕ್ಕಂಥದ್ದು ಮೂರು ಶಬ್ದಗಳಲ್ಲಿದೆ, ಉಠುವಾನ, ಲಿಖ್ವಾನ, ಹಸ್ವಾನ, ಆದರೆ ಚಲಾನದಲ್ಲಿ ಮಾತ್ರ ಆನ ಇದೆ. ಇಟ್ ಮೀನ್ಸ್ ಚಲಾನ ಇರೋದು ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ, ಆದರೆ ಉಠುವಾನ, ಲಿಖ್ವಾನ, ಹಸ್ವಾನ ಇವೆಲ್ಲವುಗಳು ಕೂಡ ಏನಪ್ಪ ಅಂತಂದರೆ ದ್ವಿತೀಯ ಪ್ರೇರಣಾರ್ಥಕ ಕ್ರಿಯಾರೂಪಗಳು ಅಂತ ಹೇಳ್ಬೋದು. ಸೊ ಚಲಾನ ಇಸ್ ದ ಕರೆಕ್ಟ್ ಆಪ್ಷನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 13, ನಿಮ್ನ ಮೇಸೆ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಹೇ, ಇವುಗಳಲ್ಲಿ ಯಾವುದು ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಅಂತ ಕೇಳಿದ್ದಾರೆ. ಆಯ್ಕೆ 1 ಉಠುವಾನ, ಆಯ್ಕೆ 2 ಬಿಠಾನ, ಆಯ್ಕೆ 3 ಲಿಖ್ವಾನ, ಆಯ್ಕೆ 4 ಹಸ್ವಾನ. ಸೊ ಇದರಲ್ಲಿನೂ ಕೂಡ ಸೇಮ್ ಇದೆ, ಅಲ್ಲಿ ಉಠುವಾನ, ಲಿಖ್ವಾನ, ಹಸ್ವಾನ ಎಲ್ಲವುಗಳು ಕೂಡ ದ್ವಿತೀಯ ಪ್ರೇರಣಾರ್ಥಕ ರೂಪಿದ್ದಾವೆ. ಸೊ ಬಿಠಾನ ಅಂತಕ್ಕಂಥದ್ದು ಒಂದೇ ಏನದಪ್ಪ ಅಂದ್ರೆ ಅದು ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಇದೆ. ಸೊ ಬಿಠಾನ ಇಸ್ ದ ಆಗೆ ಬಿಡಂಗೆ ಬಚ್ಚೋ ಅಗಲಾ ಜೋ ಸವಾಲ್ ಹೇ. ಪ್ರಶ್ನೆ ಸಂಖ್ಯಾ 14, ನಿಮ್ಮ ಮೇಸೆ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಹೇ, ಇವುಗಳಲ್ಲಿನೂ ಕೂಡ ತಾವು ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪವನ್ನು ಗುರುತಿಸಬೇಕು. ಆಯ್ಕೆಗಳಿದ್ದಾವೆ ಬೈಠನ, ಚಲನ, ಜಾಗ್ನ, ಜಿತಾನ. ಇಲ್ಲಿ ಬೈಠನ, ಚಲನ, ಜಾಗ್ನ ಇವೆಲ್ಲವುಗಳು ಕೂಡ ಕ್ರಿಯಾಶಬ್ದಗಳಿದ್ದಾವೆ, ಆದರೆ ಜಿತಾನ ಒಂದೇ ಏನದಪ್ಪ ಅಂದ್ರೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಇದೆ. ಸೊ ಅದನ್ನು ಜಿತಾನ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳಬಹುದು. ಎಸ್, ನಂಬರ್ 4 ಜಿತಾನ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 15, ಲಿಖನಾ ಶಬ್ದಕ ದ್ವಿತೀಯ ಪ್ರೇರಣಾರ್ಥ ಕ್ರಿಯಾರೂಪ ಹೇ, ಇನ್ನು ಮುಂದೆ ನಾವು ದ್ವಿತೀಯ ಪ್ರೇರಣಾರ್ಥಕ ಕ್ರಿಯಾರೂಪಗಳನ್ನು ಕೇಳಿದ್ದೀವಿ. ಲಿಖನಾ ಶಬ್ದದ ದ್ವಿತೀಯ ಪ್ರೇರಣಾರ್ಥಕ ಕ್ರಿಯಾರೂಪ ಏನು? ಆಯ್ಕೆಗಳು ಲಿಖ್, ಲಿಖೋ, ಲಿಖ್ವಾನ, ಲಿಖಾನ. ಸೊ ಲಿಖನ ಈ ಒಂದು ಕ್ರಿಯಾಶಬ್ದದ ದ್ವಿತೀಯ ಪ್ರೇರಣಾರ್ಥಕ ಕ್ರಿಯಾರೂಪ ಏನಾಗತ್ತಪ್ಪ ಅಂದರೆ ಆಪ್ಷನ್ ನಂಬರ್ 3 ಲಿಖ್ವಾನ. ಸೊ ನೆನಪಿಟ್ಕೊಳ್ರಿ, ವಾನಾದಿಂದ ಕಡೆಗೊಳ್ತಕ್ಕಂಥ ಎಲ್ಲ ಶಬ್ದಗಳು ದ್ವಿತೀಯ ಪ್ರೇರಣಾರ್ಥಕ ಕ್ರಿಯಾರೂಪ ಆಗ್ತವೆ. ದ್ವಿತೀಯ ಪ್ರೇರಣಾರ್ಥಕದ ಮೊದಲ ಅಕ್ಷರ ಋಸ್ವಸ್ವರದಿಂದ ಆರಂಭ ಆಗಬೇಕು, ಅದು ಕೂಡ ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಎರಡೂ ಕೂಡ ಪ್ರಥಮ ಆಗಿರ್ಬೋದು, ಆಮೇಲೆ ದ್ವಿತೀಯ, ಅವೆಲ್ಲವುಗಳು ಕೂಡ ಮೊದಲ ಒಂದು ಅಕ್ಷರ ಋಸ್ವಸ್ವರದಿಂದನೇ ಪ್ರಾರಂಭ ಆಗಬೇಕು, ದೀರ್ಘ ಆಗುವ ಹಾಗೆ ಇಲ್ಲ. ಎಸ್, ಸೆಕೆಂಡ್ 3-16, ಪಡನ ಶಬ್ದಕ ದ್ವಿತೀಯ ಪ್ರೇರಣಾರ್ಥ ಕ್ರಿಯಾರೂಪ ಹೇ. ಆಯ್ಕೆಗಳು ಪಡಾನ, ಪಡ್,
ಪಡವಾನ ಪಡಾಯಿ. ಸೊ ಇಲ್ಲಿ ಪಡನಾದು ದ್ವಿತೀಯ ಪ್ರೇರಣಾಂತಕ್ಕೆ ಏನಾಗ್ತದೆ, ಪಡನ ಪಡಾನ ಪಡವಾನ. ಸೊ ಥರ್ಡ್ ಒನ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಥರ್ಡ್ ಪಡವಾನ. ನೆಕ್ಸ್ಟ್ ಕ್ವಶನ್ ನಂಬರ್ 17, ಖೇಲ್ ಶಬ್ದ ಕಾ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಹೇ. ಖೇಲ್ ಇಂತ ಈ ಒಂದು ಶಬ್ದದ ಪ್ರಥಮ ಪ್ರೇರಣಾರ್ಥಕ್ಕೆ ಕ್ರಿಯಾರೂಪ ಏನು? ಫಸ್ಟ್ ಒನ್ ಖೇಲಾನ, ಸೆಕೆಂಡ್ ಒನ್ ಖಿಲಾನ, ಥರ್ಡ್ ಒನ್ ಖಿಲಾನ, ಯಾ ಫೋರ್ತ್ ಒನ್ ಖೇಲ್ವಾನ. ಖೇ ಇದು ನೋಡಿ, ಖಕ್ ಎ ಇದೆ ಅಂದ್ರೆ ಅದು ದೀರ್ಘಸ್ವರ ಇದೆ. ಸೊ ಅದನ್ನು ಪ್ರಥಮ ಪ್ರೇರಣಾರ್ಥಕ ಮಾಡಬೇಕಾದ್ರೆ ಅದನ್ನು ಹೃಸ್ವಕ್ಕೆ ತಗೊಂಡು ಬರಬೇಕು. ಖಕ್ ಬಸ್ಸನ್ನ ಈ ಮಾತ್ರವನ್ನು ಹಚ್ಚಿದಾಗ ಖಿ ಆಗತ್ತೆ. ಸೊ ರೈಟ್ ಆಪ್ಷನ್ ನಂಬರ್ ಇಸ್ ಆಪ್ಷನ್ ನಂಬರ್ ಥರ್ಡ್ ಖಿಲಾನ. ಖೇಲ್ ಖೇಲ್ ಖಿಲಾ ಖೇಲನ ಖಿಲಾನ ಖಿಲ್ವಾನ. ಖೇಲ್ ಅಂತಕ್ಕಂಥದ್ದು ಧಾತು ಇದೆ, ಖೇಲ್ ಖೇಲನ ಖಿಲಾನ ಖಿಲ್ವಾನ. ಇಟ್ಸ್ ಓಕೆ. ಎಸ್. ನೆಕ್ಸ್ಟ್ ಕ್ವಶನ್ ನಂಬರ್ 18, ದೌಡ್ ಶಬ್ದ ಕಾ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಹೇ. ದೌಡ್ ಇಟ್ ಮೀನ್ಸ್ ಧಾತು ಹೇ, ಅವ್ರ ದೌಡ್ ಕಾ ಜೊ ಕ್ರಿಯಾರೂಪ ಮಿಲ್ತಾ ಹೇ ದೌಡನ. ಠೀಕ್ ಹೇ. ಎಸ್, ದೌಡೋ ದೌಡನ, ದೌಡಾನ ಔರ್ ದೌಡವಾನ. ದೌಡನ ಇಸ್ಕಾ ಪ್ರಥಮ ಪ್ರೇರಣಾರ್ಥಕ ಶಬ್ದ ಮಿಲ್ತಾ ಕಿ ಬಚ್ಚೋ ದೌಡಾನ. ಏನಿ ಆಪ್ಷನ್ ನಂಬರ್ ಥರ್ಡ್ ದೌಡಾನ ಇಸ್ ದ ರೈಟ್ ಆನ್ಸರ್. ನೆನಪಿಟ್ಕೊಡ್ರಿ, ದೌಡ ಶಬ್ದಕ್ಕೆ ಅಂದ್ರೆ ಇಲ್ಲಿ ದೌಡನ ನಾನು ಧಾತು ಅಂತ ಬಳಕೆನ ಮಾಡಿದ್ದೀನಿ. ಕ್ರಿಯಾ ಶಬ್ದ ಆಗಬೇಕಾದ್ರೆ ದೌಡನ ಆಗ್ತಿತ್ತು. ಓಕೆ, ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ ಹೋಗಬೇಡಿ. ಸೊ ದೌಡ ಧಾತುಕ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಮಿಲ್ತಾಯ ಆಪ್ಷನ್ ನಂಬರ್ ಥರ್ಡ್ ದೌಡಾನ. ಅಗ್ಲಾ ಹೇ ಪ್ರಶ್ನೆ ಸಂಖ್ಯೆ 19, ಮಿಲಾನ್ ಕಿಜಿ. ಇಲ್ಲಿನೂ ಕೂಡ ಹೊಂದಿಸಿ ಬರೆಯಿರಿ. ಸೊ ಆಯ್ಕೆಗಳು ಹೀಗಿದ್ದಾವೆ, ಜಾಗ್ನ ಜಿತ್ವಾನ, ಜಿತಾನ ಚಲ್ವಾನ, ಬೈಟ್ನ ಜಗವಾನ, ಚಲಾನ ಬಿಟ್ವಾನ. ಇಲ್ಲೇನಿದ್ದಾವೆ, ಈ ಕಡೆ ಕ್ರಿಯಾರೂಪ ಇದ್ದಾವೆ, ಅದ್ರ ಮುಂದ್ಗಡೆ ಇರತಕ್ಕಂಥದ್ದು ದ್ವಿತೀಯ ಪ್ರೇರಣಾರ್ಥಕ ಕ್ರಿಯಾರೂಪಗಳು ಇದ್ದಾವೆ. ಹಾಗಾದ್ರೆ ಜಾಗ್ನದ ಏನಾಗ್ತದ, ಜಾಗ್ನ ಎಸ್ ನಂಬರ್ ಸಿ ಜಗವಾನ, ಜಿತಾನ ಎಸ್ ನಂಬರ್ ಎ ಜಿತ್ವಾನ, ಬೈಟ್ನ ಡಿ ಬಿಟ್ವಾನ, ಚಲಾನ ನಂಬರ್ ಬಿ ಚಲ್ವಾನ. ಅದೇ ಇತ್ತು ಸರಿಯಾಗಿರ್ತಕ್ಕಂಥ ಉತ್ತರ. ಫಸ್ಟ್ ಒನ್ ಸಿ, ಸೆಕೆಂಡ್ ಒನ್ ಎ, ಥರ್ಡ್ ಒನ್ ಡಿ, ಅಂಡ್ ಫೋರ್ತ್ ಒನ್ ಇಸ್ ದ ಬಿ ಈಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಮೂವ್ ಟು ನೆಕ್ಸ್ಟ್ ಕ್ವಶನ್ ನಂಬರ್ 20, ಸೇಮ್ ಮ್ಯಾಚ್ ದ ಫಾಲೋವಿಂಗ್. ಇಲ್ಲಿನೂ ಕೂಡ 20 ಹೊಂದಿಸಿ ಬರೆಯಲಿದ್ದಾವೆ. ಸೊ ನೋಡ್ಕೊಂಡು ಬರೋಣ ಏನಿದೆ ಅಂತಕ್ಕಂಥದ್ದು. ಸೊ ಇಲ್ಲಿ ಫಸ್ಟ್ ಆಪ್ಷನಲ್ಲಿ ಕ್ರಿಯಾರೂಪ ಅಂದರೆ ನಾವು ಕ್ರಿಯಾಶಬ್ದಗಳನ್ನು ಕೊಟ್ಟಿದ್ದೀವಿ. ಸೊ ಸೆಕೆಂಡಲ್ಲಿ ಇರ್ತಕ್ಕಂಥದ್ದು ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪಗಳು ಇದ್ದಾವೆ. ಸೊ ಚಿಪಕ್ನ ಈ ಥರದ್ದು ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಚಿಪಕಾನ, ಮಿಲನಾದ್ದು ಮಿಲಾನ, ಚಲನಾದ್ದು ಚಲಾನ, ದೇಖ್ನಾದ್ದು ದಿಖಾನ. ಇಲ್ಲಿ ಡೈರೆಕ್ಟ್ ಆಗಿನೆ ನಾವು ಅದ್ರ ಮುಂದೆನೆ ಆಪ್ಷನ್ಸ್ ಕೊಟ್ಟಿದ್ದೀವಿ. ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಮ್ಯಾಚ್ ಮಾಡ್ತಕ್ಕಂಥ ಇದನ್ನೆಲ್ಲ ಜಸ್ಟ್ ಹೋದ್ರೆ ಗೊತ್ತಾಗ್ತದ. ಚಿಪಕ್ನ ಚಿಪಕಾನ, ಮಿಲನ ಮಿಲಾನ, ಚಲನ ಚಲಾನ, ದೇಖ್ನ ದಿಖಾನ, ಇವೆಲ್ಲವುಗಳು ಕೂಡ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪಗಳಿಗೆ ಉದಾಹರಣೆ ಆಗಿದ್ದಾವೆ. ಓಕೆ, ನೆಕ್ಸ್ಟ್ ಮೂವ್ ಟು ಕ್ವಶನ್ ನಂಬರ್ 21, ಮಿಲಾನ್ ಕಿಜಿಯೆ. ಇದು ಕೂಡ ಹೊಂದಿಸಿ ಬರೆಯಿರಿದೆ. ಸೊ ಇಲ್ಲಿದ್ದಾವೆ ಏನಪ್ಪ ಅಂತಂದ್ರೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪಗಳನ್ನು ಹೊಂದಿಸಿ ಬರೆಯಿರಿ ಇತ್ತು. ಎಸ್, ಭೇಷ್ನ ಇಸ್ ದ ರೈಟ್ ಆನ್ಸರ್, ಬಿ ಭಿಜಾನ, ದೇನ ಡಿ ದಿಲಾನ, ಸೋನಾ ಎ ಸುಲಾನ, ದೆನ್ ಫೋರ್ತ್ ಒನ್ ಪೀನಾ ಎಸ್ ಸಿ ಪಿಲಾನ. ನೋಡಿ ಉತ್ತರ ಹೀಗಾಗಬೇಕು, ಫಸ್ಟ್ ಒನ್ ಬಿ, ಸೆಕೆಂಡ್ ಒನ್ ಡಿ, ಥರ್ಡ್ ಒನ್ ಎ, ಅಂಡ್ ಫೋರ್ತ್ ಒನ್ ಇಸ್ ದ ಕರೆಕ್ಟ್ ಆಪ್ಷನ್ ಸಿ. ಇದು ಇತ್ತು ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪವನ್ನು ಹೊಂದಿಸಿ ಬರೀತಕ್ಕಂಥದ್ದು. ಸೊ ಈ ಒಂದು ವಿಷಯದ ಕಡೆಯ ಪ್ರಶ್ನೆ ಇದೆ, ಕ್ವಶನ್ ನಂಬರ್ 22, ಮಿಲಾನ್ ಕಿಜಿ. ಸೊ ಇದು ಕೂಡ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ. ಸೊ ಇಲ್ಲಿ ನಾವು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಲ್ಲ ಪ್ರೇರಣಾರ್ಥಕ ಕ್ರಿಯೆಗಳನ್ನು ಕವರ್ ಮಾಡಿದ್ದೀವಿ. ಹೋಪ್ ಇದ್ರ ಬಿಟ್ಟು ಹೊರಗಡೆ ಬೇರೆ ಪ್ರಶ್ನೆ ಬರುವಾಗಿಲ್ಲ. ಪ್ರಶ್ನೆಗಳಂದ್ರೆ ಇವೇ ಬರ್ಬೋದು, ಬಟ್ ಕೇಳ್ತಕ್ಕಂಥ ವಿಧ ಮಾತ್ರ ಬೇರೆ ಇರ್ಬೋದು. ಎಲ್ಲ ಇಂಪಾರ್ಟೆಂಟ್ ನಿಮಗೆ ಶಬ್ದಗಳನ್ನು ಇಲ್ಲಿ ನಾನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೆ. ಕಡೆ ಪ್ರಶ್ನೆಯಲ್ಲಿ ಏನಿತ್ತಪ್ಪ ಅಂತಂದರೆ, ಎಸ್ ಮಾಂಗ್ನ ಇದೆ. ಸೊ ಮಾಂಗ್ನಾದು ಪ್ರಥಮ ಪ್ರೇರಣಾರ್ಥಕ ಮಂಗಾನ, ಬಾಂಟ್ನ ಬಟಾನ, ಸೀಖ್ನ ಸಿಖಾನ, ಹೋಲ್ನ ಖುಲಾನ. ಸೊ ಇದು ಏನು ಆಪ್ಷನ್ ಆಗಬೇಕಾಗಿತ್ತಪ್ಪ ಅಂತಂದರೆ, ಫಸ್ಟ್ ಒನ್ ಸಿ, ಸೆಕೆಂಡ್ ಒನ್ ಡಿ, ಥರ್ಡ್ ಒನ್ ಎ, ಆ್ಯಂಡ್ ಫೋರ್ತ್ ಒನ್ ಈಸ್ ದ ಕರೆಕ್ಟ್ ಆಪ್ಷನ್ ಈಸ್ ಬಿ. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಏನು ಮಾಡಿವಪ್ಪ ಅಂತಂದರೆ, ಪ್ರೇರಣಾರ್ಥಕ ಕ್ರಿಯಾ ಹಿಂದಿ ವ್ಯಾಕರಣದಲ್ಲಿ ಸೊ ಇರ್ತಕ್ಕಂಥ ಎಲ್ಲ ಎಮ್ ಸಿ ಕ್ಯೂಗಳನ್ನು ನೋಡ್ಕೊಂಡು ಬಂದೀವಿ. ನೆನಪಿಟ್ಕೊಡ್ರಿ, ಪರೀಕ್ಷೆಗಾಗಿ ನಿಮಗೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪಗಳನ್ನೇ ಕೇಳ್ತಾರೆ. ಸೊ ನಾನು ದ್ವಿತೀಯ ಪ್ರೇರಣಾರ್ಥಕನ್ನು ನಾಲೆಜ್ ಪರ್ಪಸನ್ನು ಏನು ಮಾಡಿದ್ದೇನಪ್ಪ ಅಂದರೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡೋ ಸಲುವಾಗಿ ಇಟ್ಟಿದ್ದೀನಿ. ಈ 22 ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಇದ್ದಾವೆ, ನಿಮ್ಮ ಅಧ್ಯಯನದಲ್ಲಿ ನೆರವಾಗ್ತವೆ ಅಂತ ಅಂದ್ಕೊಳ್ತಾ ಸೊ ಈ ದಿನದ ವಿಡಿಯೋವನ್ನು ಮುಗಿಸೋಣ. ಸೊ ಬಹಳಷ್ಟು ವಿಡಿಯೋಗಳಿಗಾಗಿ ಎಮ್ ಸಿ ಕ್ಯೂ ಸೀರೀಸ್ಗಾಗಿ ನಾವು ಹಿಂದಿ ಕನ್ನಡ ಸೋಷಿಯಲ್ ಸೈನ್ಸ್ ಸೈನ್ಸನ್ನು ಮಾಡ್ತಾ ಇದ್ದೀವಿ. ಇಂಗ್ಲೀಷನ್ನು ಜಸ್ಟ್ ಫಾರ್ ಫನ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಮೂಲಕ ಹೋಸ್ಟ್ ಮಾಡ್ತಾ ಇದ್ದಾರೆ ವಿಡಿಯೋಸ್ಗಳನ್ನು. ಓಕೆ, ಸೊ ಅದಕ್ಕಾಗಿ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಹಾಗೆ ಲೈಕ್ಗಳನ್ನು ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ
ಸೊ ಮತ್ತೆ ಸಿಗುವ ಮತ್ತೆ ಹೊಸ ಪಾಠಗಳ ಸರಣಿ.